ಇನ್ನು ಚಾರ್ಮಡಿ ಘಾಟ್ನಲ್ಲಿ ಸದ್ಯದ ಪರಿಸ್ಥಿತಿ ಹೇಗಿದೆ ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಚಿಕ್ಕಮಗಳೂರಿನ ನಮ್ಮ ಪ್ರತಿನಿಧಿ ಪ್ರವೀಣ್ ನೀಡಿರುವಂತಹ ಪ್ರತ್ಯಕ್ಷ ವರದಿ ಇಲ್ಲಿದೆ ನೋಡಿ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಕಳೆದ 6-7 ದಿನಗಳಿಂದ ಧಾರಾಕಾರವಾಗಿ ಮಳೆ ಸುರುತ್ತಾ ಇದೆ. ಇನ್ನು ಕರ್ನಾಟಕದ ಚಿರಾಪುಂಜಿ ಅಂತಲೇ ಕರೆಸಿಕೊಳ್ಳುವ ಚಾರ್ಮಡಿ ಘಾಟ್ ಕೂಡ ದಿನವೊಂದಕ್ಕೆ 120-150 ಮಿಲಿಮೀಟರ್ ಅಷ್ಟು ಮಳೆ ಆಗ್ತಿದೆ. ಅತ್ಯಧಿಕವಾಗಿ ಅಲ್ಲ ನಿರಂತರವಾದ ಮಳೆಯಿಂದಾಗಿ ಕೂಡ ಇಲ್ಲಿ ಬರುವಂತಹ ಪ್ರಯಾಣಿಕರು ಸಂಪೂರ್ಣವಾಗಿ ತತ್ತರಿಸಿ ಹೋಗಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ನೋಡ್ಬೋದು, ನಾವು ಚಾರ್ಮಡಿ ಘಾಟ್ನ ಸುಮಾರು 7-8 ಕಡೆ ಒಂದು ಗುಡ್ಡ ಕುಸಿದ ಪರಿಣಾಮದಿಂದಾಗಿ ಇನ್ನು ಸಂಚಾರ ಸಂಪೂರ್ಣ ಅಸ್ತವ್ಯಸ್ತವಾಗಿರುವಂಥದ್ದು. ಈತ ಇನ್ನು ಬೆಳ್ತಂಗಡಿ ಶಾಸಕರು ಅಥವಾ ಮೂಡಿಗೆರೆ ಚಿಕ್ಕಮಗಳೂರಿನಿಂದ ಮೂಡಿಗೆರೆ ಶಾಸಕರು ಕೂಡ ಸ್ಥಳಕ್ಕೆ ಧಾವಿಸಿರುವಂಥದ್ದು. ಎಲ್ಲದಕ್ಕಿಂತ ಹೆಚ್ಚಾಗಿ ಅಲ್ಲಿ ಮರವನ್ನು ನೋಡ್ಬೋದು, ಗುಡ್ಡ ಕುಸಿದ ಪರಿಣಾಮವಾಗಿ ಆ ಮರವು ಕೂಡ ಯಾವ ಕ್ಷಣದಲ್ಲಾದರೂ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಪರಿಣಾಮವಾಗಿ ಇಲ್ಲಿದ್ದಂತಹ ನಿಂತಿದ್ದಂತಹ ವಾಹನಗಳು ಕೂಡ ಸಂಪೂರ್ಣವಾಗಿ ತೆರವು ಮಾಡಿರುವಂಥದ್ದು. ಮುಂಜಾಗ್ರತಾ ಕ್ರಮವಾಗಿ ಇನ್ನು ಕೊಟಗ್ಯಾರದಲ್ಲಿ ಮತ್ತೆ ಉಜ್ರೆಯ ಮತ್ತು ಚಾರ್ಮಡಿ ಗ್ರಾಮದಲ್ಲಿ ವಾಹನಗಳನ್ನು ತಡೆದು ಸಂಪೂರ್ಣವಾಗಿ ವಾಹನಗಳನ್ನ ಬಿಡ್ತಾ ಇಲ್ಲ. ಸದ್ಯಕ್ಕೆ ಚಿಕ್ಕಮಗಳೂರಿನ ಎಸ್ ಪಿ ಆಗಿರುವಂತಹ ಅಣ್ಣಾಮಲೈ ಸೇರಿದಂತೆ ಅಡಿಷನಲ್ ಎಸ್ ಪಿ ಇನ್ನು ಜಗದೀಶರು ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಪ್ರವಾಸಿಗರು ಮತ್ತೆ ಇಲ್ಲಿ ಬಂದಂತಹ ಪ್ರಯಾಣಿಕರು ಸಂಪೂರ್ಣವಾಗಿ ಪರದಾಡ್ತಿರೋದ್ರಿಂದ ಎಲ್ಲ ಅವ್ರಿಗೆ ಸಹಾಯ ಹಸ್ತವನ್ನ ಚಾಚ್ತಾ ಇದ್ದಾರೆ. ಇಲ್ಲಿ ಮೂಡಿಗೆರೆ ಶಾಸಕರಾದಂತಹ ಎಂ ಪಿ ಕುಮಾರಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಯಾವ ರೀತಿಯಾದ ಒಂದು ಸಹಾಯ ಹಸ್ತವನ್ನು ಚಾಚಿದ್ರು, ಯಾವ ರೀತಿಯಾದಂತಹ ಕೆಲಸಗಳನ್ನ ಮಾಡಿದರೆ ಕೇಳೋಣ, ಬನ್ನಿ. ಸರ್, ಈಗ ಯಾವ ಕ್ಷಣದಲ್ಲಾದರೂ ಈ ಮರ ಬೀಳ್ಬೋದು? ಈ ಮರ ಈಗಲೇ ಒಂದು ಸಂಜೆ ಒಳಗೆ ಬೀಳೋ ಅವಕಾಶ ಜಾಸ್ತಿ ಇದೆ, ಈಗಲೇ ಬೀಳುತ್ತೆ. ಈ ಥರ ದಾರಿದ್ದಕ್ಕೂ ಈ ಥರ ಮರಗಳನ್ನೆಲ್ಲ ಗುರುತು ಮಾಡ್ಕೊಂಡು ಅನಾಹುತಗಳನ್ನ ಅಪಾಯಗಳನ್ನ ತಪ್ಪಿಸ್ಬೋದು. ಅದಕ್ಕೆ ಇಲಾಖೆ ಗಂಭೀರವಾಗಿ ಗಮನಿಸಿ ಅದಕ್ಕೆ ಕ್ರಮ ಕೈಗೊಳ್ಬೇಕು. ಬೀಳಕ್ಕಿಂತ ಬಿದ್ದಮೇಲೆ ಬಂದಿರೋದು ತಪ್ಪು. ಈಗ ಬೀಳಕ್ಕಿಂತ ಮೊದಲೇ ರಸ್ತೆ ಬಂದಿರತಕ್ಕಂಥ ಗೆರೆಯ ತುದಿರತಕ್ಕಂಥ ಮರಗಳನ್ನ ಈಗಲೇ ತೆರವುಗೊಳಿಸ್ಬೇಕು. ಇಲ್ಲಾಂದ್ರೆ ಭಾಳ ಅನಾಹುತ ಆಗುತ್ತೆ. ನೋಡಿ, ಇವತ್ತು ಸಂಜೆ ಒಳಗೆ ಇದು ಬೀಳುತ್ತೆ ನೋಡಿ, ಅಲ್ಲೊಂದಿದೆ, ಅಲ್ಲೊಂದು ಬೈನೆ ಮರ ಇದೆ, ಅವೆಲ್ಲವೂ ಕೂಡ ಬೀಳುತ್ತೆ. ನೀವು ಮಾಧ್ಯಮದವರು ಇವತ್ತು ಗಮನ ಸೆಳೆತಿರೋದು ಭಾಳ ಒಳ್ಳೆಯದಾಯಿತು. ಇಲಾಖೆ ಈಗಲಾದರೂ ಕೂಡ ಕಣ್ಣತ್ತೆ ತೆರೆದು ಮಾಡಲಿ ಅಂತೇಳಿ ನಾನೀಗ ಅವ್ರನ್ನ ಒತ್ತಾಯ ಮಾಡ್ತಿದ್ದೀನಿ. ಸರ್, ಕಳೆದ 10 ವರ್ಷಗಳ ಬಳಿಕ ಸಾಕಷ್ಟು ಮಳೆ ಆಗ್ತಾ ಇದೆ. ಈ ಬಾರಿ ಅಧಿಕ ಮಳೆ ಆಗ್ತಿರೋದ್ರಿಂದ ಮುಂಜೆ ಅವ್ರ ಮುಂದಿನ ವರ್ಷಗಳಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ಬೋದು? ನೀವು ಯಾವ ರೀತಿ ಒಂದು ಮುಂದಿನ ವರ್ಷಗಳಲ್ಲಿ ಒಂದು ಈ ರಸ್ತೆ ಬದಿ ಇರತಕ್ಕಂಥ ಎಲ್ಲ ಮರಗಳನ್ನು ತೆರವುಗೊಳಿಸ್ಬೇಕು, ಮತ್ತು ರಸ್ತೆ ಅಗಲೀಕರಣ ಆಗೋದು ಭಾಳ ಅಗತ್ಯ ಇದೆ. ಈಗ ಭಾಳ ವರ್ಷದ ನಾವು ಚಿಕ್ಕಂದ ನೋಡಿದ್ರೆ ಯಾವತ್ತೂ ಕೂಡ ಅಗಲೀಕರಣ ಆಗೇ ಇಲ್ಲ. ಈ ರಾಷ್ಟ್ರೀಯ ಹೆದ್ದಾರಿ ಅಂತ ಘೋಷಣೆ ಆಗಿದೆ, ಇಲ್ಲಿಂದ ಬಾಳೆಬೀಡು ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ಘೋಷಣೆ ಆಗಿದೆ. ಈಗಾದರೂ ಕೂಡ ಹೆದ್ದಾರಿ ಪ್ರಾಧಿಕಾರದವರು ಆ ಕ್ರಮ ಕೈಗೊಳ್ಬೇಕು, ಇಲ್ಲಾಂದ್ರೆ ಭಾಳ ಅನಾಹುತಗಳಾಗುತ್ತೆ. ರಾಜ್ಯ ಸರ್ಕಾರಕ್ಕೆ ಯಾವ ರೀತಿ ಅದರ ಮುಂದಿನ ದಿನಗಳಲ್ಲಿ ಗಮನವನ್ನು ಸೆಳೆತಿದ್ದೀರಾ ಸರ್? ರಾಜ್ಯ ಸರ್ಕಾರಕ್ಕೆ ಹೈವೇನೇ ಭಾಳ ಮುಖ್ಯವಾದ, ಇದಕ್ಕೆ ರಾಜ್ಯ ಸರ್ಕಾರ ಏನು ಮಾಡ್ಲಿಕ್ಕೆ ಆಗಲ್ಲ, ಹೈವೇನೇ ಮುಖ್ಯ. ಕೇಂದ್ರ ಸರ್ಕಾರ ಅವರು ಇದ್ರ ಮೇಲೆ ಕ್ರಮ ಕೈಗೊಂಡು ನಾನು ಡೆಲ್ಲಿ ನಮ್ಮ ಎಂ ಪಿ ಅವ್ರ ಮೇಲೆ ಒತ್ತಡ ತಂದು ಮಾಡ್ಸಕ್ಕೆ ಒಂದು ಪ್ರಯತ್ನ ಮಾಡ್ತೀವಿ. ಈಗ ಶಿರಾಡಿ ಘಾಟ್ ಕೂಡ ಬಂದಾಗಿರೋದ್ರಿಂದ ಇಲ್ಲಿ ವಾಹನಗಳ ಸಂಖ್ಯೆ ಸಾಕಷ್ಟು ಇದೆ. ಈಗ ಮುಂದಿನ ದಿನಗಳಲ್ಲಿ ಅದು ಯಾವ ರೀತಿ ಕಾಮಗಾರಿ ನಡೀತಾ ಇದೆ? ಶಿರಾಡಿ 14 ತಾರೀಕು ತೆರವುಗೊಳಿಸಿ ಅಲ್ಲಿ ಸಂಚಾರಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರು. ಈ ಕೂಡಲೇ ಬಹುಶಃ ಇವತ್ತರ ಮಾಡ್ಬೋದು, ಇಂಥ ಒಂದು ವ್ಯವಸ್ಥೆ ಈಗ ಅಲ್ಲಿ ಇನ್ನೂ ಮಾಡಲೇಬೇಕಾಗತ್ತೆ, ಅನಿವಾರ್ಯ ಆಗಿದೆ, ಮಾಡೋದು ಭಾಳ ಒಳ್ಳೇದು. ಇದು ಮೂಡಿಗೆರೆ ಶಾಸಕ ಎಂ ಪಿ ಕುಮಾರಸ್ವಾಮಿ ಅವರ ಮಾತು. ರಾಜ್ಯ ಸರ್ಕಾರ ಆದಷ್ಟು ಬೇಗ ಇಲ್ಲಿ ಒಂದು ಕ್ರಮಗಳನ್ನು ಕೈಗೊಳ್ಬೇಕು, ಮತ್ತೆ ಆದಷ್ಟು ಬೇಗ ಇಲ್ಲಿ ಸುಗಮವಾದ ಸಂಚಾರಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಬೇರೆ ಬದಲಿಗೆ ಮಾರ್ಗದ ಮೂಲಕ ಶಿಶಿಲಗುಡ್ಡ ಭೈರಾಪುರ ರಸ್ತೆ ಮೂಲಕ ರಾಷ್ಟ್ರೀಯ ಹೆದ್ದಾರಿಯನ್ನ ಉನ್ನತೀಕರಣಗೊಳಿಸಿದ್ರೆ ಈ ಸಮಸ್ಯೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಕ್ಯಾಮರಾ ಪರ್ಸನ್ ಭರತ್ ಜೊತೆ ಪ್ರವೀಣ್ ಕುಮಾರ್, ಟಿವಿ 5 ಚಿಕ್ಕಮಗಳೂರು.